सदा भोगभाजां सुदूरे विभान्तं सदा योगभाजां अदूरे विभान्तं चिदानंदकंदं सदा राघवेशं विदेहात्मजानंदरूपं प्रपद्ये शांत्यादि साधनमता पुरुषोत्तमेन संप्राप्य सद्गुरुमतश्रवणादि कृत्वा यः प्राप्यते विमलबोधतनुर्हि सत्त्वं श्रीशंकरार्य मम देहि पदावलंबम्। ಕರ್ಮಯೋಗವನ್ನು ಚೆನ್ನಾಗಿ ಮಾಡಿದ್ದೆ ಆದರೆ ಆಗ ನಾವು ಜ್ಞಾನಯೋಗಕ್ಕೆ ಅರ್ಹರಾಗ್ತೇವೆ, ಜ್ಞಾನಯೋಗವನ್ನು ಸರಿಯಾಗಿ ಅಭ್ಯಾಸ ಮಾಡಿದ್ದೆ ಆದರೆ ಆಗ ಸಂಸಾರ ದುಃಖದಿಂದ ಬಿಡುಗಡೆಯಾಗುತ್ತೆ. ಆದ್ದರಿಂದ ಜ್ಞಾನಯೋಗದ ಕುರಿತಾಗಿ ಬಹಳ ಸ್ಪಷ್ಟವಾಗಿ ಮತ್ತು ಸಮಸ್ತರಿಗೂ ಅರ್ಥ ಆಗುವ ರೀತಿಯಲ್ಲಿ ಹೇಳುವಂಥದ್ದು ಅತ್ಯಂತ ಅವಶ್ಯಕ. ಆ ದೃಷ್ಟಿಯಿಂದ ಸನಕರು ಮಾತನ್ನು ಮುಂದುವರಿಸ್ತಾರೆ, ಈ ಆತ್ಮ ಅನ್ನೋ ಒಂದು ವಸ್ತು ಇದೆಯಲ್ಲ, ಇದನ್ನು ನಮ್ಮ ಹಿಂದಿನವರು ಎರಡು ರೀತಿ ಅಂತ ಹೇಳಿದರು. ಒಂದು ಪರ, ಇನ್ನೊಂದು ಅಪರ ಅಂತ ವಿಭಾಗವನ್ನು ಮಾಡಿದ್ದಾರೆ. ಇದು ಕೇವಲ ಯಾರೋ ಮಹಾತ್ಮರು ಹೇಳಿದ್ದು ಹಾಗೆ ಅಂತೇನಿಲ್ಲ, ಸ್ವತಃ ಶ್ರುತಿ ಹೇಳುತ್ತೆ ಇದನ್ನು. ಪರಾಪರ ಎರಡು ವಿಭಾಗ ಎಂಬುದಾಗಿ ಅಥರ್ವವೇದದ ಶ್ರುತಿ ಬಹಳ ಸ್ಪಷ್ಟವಾಗಿ ಇದನ್ನು ಹೇಳುತ್ತೆ ಅಂತ ಸನಕರು ನಾರದರು ಹೇಳ್ತಾರೆ. ದ್ವೇ ಬ್ರಹ್ಮಣಿ ವೇದಿತವ್ಯೇ ಇದಿ ಚಾಥರ್ವಣಿ ಶ್ರುತಿ. ಮುಂಡಕೋಪನಿಷತ್ತು ಅಥರ್ವವೇದದ ಒಂದು ಭಾಗ, ಆ ಉಪನಿಷತ್ತಿನಲ್ಲಿ ಈ ಮಾತು ಬರುತ್ತೆ. ಅದಕ್ಕಾಗಿ ಸನಕರು ಹೇಳ್ತಾರೆ ಶ್ರುತಿ ಹೀಗೆ ಹೇಳ್ತಾ ಇದೆ. ಹಾಗಾಗಿ ಈ ಆತ್ಮವಸ್ತು ಪರಮಾತ್ಮ ಅನ್ನತಕ್ಕಂಥವನನ್ನು ಎರಡು ವಿಭಾಗವಾಗಿ ಮಾಡಿದ್ದಾರೆ, ಒಂದು ಪರ ಇನ್ನೊಂದು ಅಪರ. ಪರ ಯಾವುದು ಅಂದರೆ ನಿರ್ಗುಣ ಪ್ರೋಕ್ತಃ, ಪರಿಶುದ್ಧವಾದ ಸಚ್ಚಿದಾನಂದ ಸ್ವರೂಪ ಏನಿದೆ ಇದನ್ನು ಪರ ಪರ ಅಂತ ಹೇಳೋದು. ಹ್ಯಹಂಕಾರಯುತೋ ಪರ, ಇನ್ನು ನಾನು 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 ಅಂತ ಸೇರಿಕೊಂಡಿದೆ ಅಲ್ಲ, ನಾವೆಲ್ಲ ಜೀವಾತ್ಮಗಳೆಲ್ಲ ಹೇಳ್ತೇವಲ್ಲ, ಇದನ್ನೇ ಅಪರ ಅಂತ ಹೇಳೋದು. ಎರಡು ಒಂದೇ ವಸ್ತು, ವಸ್ತುವಿನಲ್ಲಿ ಏನು ಭೇದವಿಲ್ಲ, ಆದರೆ ವ್ಯವಹಾರದಲ್ಲಿ ನಾವು ಅಹಂ ಅಹಂ ಅಂತ ಹೇಳ್ತಾ ವ್ಯವಹಾರವನ್ನು ಮಾಡ್ತೇವೆ, ಆದ್ದರಿಂದ ಇದನ್ನು ಅಪರ ಅಂತ ಕರೆದಿದ್ದಾರೆ. ಶುದ್ಧ ವಸ್ತುವನ್ನು ಪರ ಅಂತ ಕರೆದಿದ್ದಾರೆ. ಆದರೆ ನಾರದ, ಈ ಎರಡು ಪರ ಮತ್ತು ಅಪರ ಅನ್ನತಕ್ಕಂಥ ಚೇತನದ ವಿಭಾಗ ಮಾಡಿದ್ದಿದೆಯಲ್ಲ, ಇರೋದು ಒಂದೇ ಆದರೂ ಕೂಡ ಈ ವಿಭಾಗವನ್ನು ಬಿಟ್ಟುಬಿಟ್ಟು ಅದು ಒಂದೇ ಅಂತ ಜ್ಞಾನ ಪಡ್ಕೊಳ್ಬೇಕು. ಇದೇ ಜ್ಞಾನಯೋಗದ ಮಹತ್ವ. ತಯೋಹ ಅಭೇದ ವಿಜ್ಞಾನಂ ಯೋಗ ಇತ್ಯಭಿಧೀಯತೆ. ಇದನ್ನೇ ಜ್ಞಾನಯೋಗ ಅಜ್ಞಾನಯೋಗ ಅಂತ ಕರೆದಿತ್ತು. ಸದಾ ಭೇದಭಾವ ಇದ್ದು ಬಿಟ್ಟರೆ ಅದು ಜ್ಞಾನಯೋಗ ಆಗೋದಿಲ್ಲ. ಅದು ಅಭೇದವನ್ನು ನಾವು ಕಾಣಬೇಕು, ಆಗ ಅದನ್ನು ಜ್ಞಾನಯೋಗ ಅಂತ ಕರೀತಾರೆ. ಅಷ್ಟೇ ಅಲ್ಲ, ನಮ್ಮ ಶರೀರ ಇದೆಯಲ್ಲ ಪಂಚಭೂತಾತ್ಮಕವಾದ್ದು, ಇದರಲ್ಲಿ ನಾವು ಇಂದ್ರಿಯಗಳ ಮೂಲಕ ಐದು ಇಂದ್ರಿಯಗಳ ಮೂಲಕ ಎಲ್ಲವನ್ನು ಅನುಭವಿಸ್ತಾ ಇರ್ತೇವೆ ನಾವು. ಈ ಅನುಭವಿಸುವಾಗ ಯಾರೋ ಒಂದು ನೋಡ್ತಾ ಇರ್ತಾನೆ ಈ ಅನುಭವಿಸೋದನ್ನೆಲ್ಲ. ಅನುಭವಿಸೋದು ಏನು ನಾವು ಐದು ಇಂದ್ರಿಯಗಳ ಮೂಲಕ ನಿತ್ಯ ಮಾಡ್ತಾ ಇರ್ತೇವೆಯೋ ಅದನ್ನು ಒಬ್ಬ ನೋಡುವಂತಾನೆ ಸಾಕ್ಷಿ ಅಂತ ಕರೆದರು ಶಾಸ್ತ್ರದಲ್ಲಿ. ಈ ಸಾಕ್ಷಿ ಏನಿದೆ, ಇದು ನಮ್ಮ ದೇಹದಲ್ಲಿರುವಾಗ ಇದಕ್ಕೆ ಸಾಕ್ಷಿ ಅಂತ ಹೇಳೋದು. ಇದೇ ಪರಮಾತ್ಮ, ಇದೇ ಪರಿಶುದ್ಧವಾದ, ಇದೇ ಪರವಾದಂಥ ವಸ್ತು. ಪಂಚಭೂತಾತ್ಮಕೇ ದೇಹೇ ಯಸ್ ಸಾಕ್ಷಿ ಹೃದಯ ಸ್ಥಿತಃ ಅಪರಂ ಪ್ರೋಚ್ಯತೆ ಸದ್ಭಿ ಪರಮಾತ್ಮ ಪರಸ್ಮೃತ. ಆ ನಮ್ಮ ಶರೀರದೊಳಗಿರುವಾಗ ಅಪರ, ಶುದ್ಧ, ಪರ, ಹೀಗೆ ವಿಭಾಗವನ್ನು ಮಾಡ್ತಾರೆ. ಇನ್ನೊಂದು ರೀತಿಯಲ್ಲಿ ಇದನ್ನು ಹೇಳುತ್ತಾರೆ ಸನಕರ ಮಾತು ಹೀಗಿದೆ, ಶರೀರವನ್ನು ಕ್ಷೇತ್ರ ಅಂತ ಶಬ್ದದಿಂದ ಹೇಳುತ್ತಾರೆ. ಶರೀರ, ಶರೀರಕ್ಕೆ ಸಂಬಂಧಪಟ್ಟಂಥ ಉಳಿದೆಲ್ಲ ಇತಿ ಕ್ಷೇತ್ರಂ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಉಪದೇಶ. ಸನಕರು ಹೇಳ್ತಾರೆ ಶರೀರಂ ಕ್ಷೇತ್ರಮಿತ್ಯಾಹು ತಸ್ಯ ಕ್ಷೇತ್ರಜ್ಞ ಉಚ್ಯತೆ, ತಸ್ಥಃ ಕ್ಷೇತ್ರಜ್ಞ ಉಚ್ಯತೆ. ಅಲ್ಲಿ ಇರತಕ್ಕಂಥ ಚೇತನ ಯಾರಿದ್ದಾನೋ ಅವನನ್ನು ಕ್ಷೇತ್ರಜ್ಞ ಅಂತ ಹೇಳ್ತಾರೆ. ಹಾಗಾದ್ರೆ ಮತ್ತೆ ಪರಮಾತ್ಮ ಅವ್ಯಕ್ತ ಪರಮಶುದ್ಧ ಪರಿಪೂರ್ಣ ಉದಾಹೃತ, ಹೀಗೆ ವಿಭಾಗವನ್ನು ಮಾಡಿದ್ದಾರೆ. ಈ ಜ್ಞಾನಯೋಗವನ್ನು ಅಭ್ಯಾಸ ಮಾಡತಕ್ಕಂಥವ ಇದನ್ನು ಚೆನ್ನಾಗಿ ಮನಸ್ಸಿನ ಕೊಡಬೇಕು, ತಂದುಕೊಂಡು
ಅಭೇದ ವಿಜ್ಞಾನಂ ಜೀವಾತ್ಮ ಪರಮಾತ್ಮನೋ. ಜೀವಾತ್ಮ ಅಥವಾ ಕ್ಷೇತ್ರಜ್ಞ ಪರಮಾತ್ಮ ಅಂತ ಏನು ಹೇಳ್ತಾ ಬಂದಿದೆ, ಇದೆರಡರಲ್ಲಿಯೂ ಕೂಡ ಅಭೇದವನ್ನು ಕಾಣಬೇಕು. ಆಗಲೇ ಹೇ ಮುನಿಶ್ರೇಷ್ಠ ನಾರದ, ನಮ್ಮ ಪಾಶ ಅನ್ನೋದೇನಿದೆ ಅಂದರೆ ಗಂಟು, ಜನ್ಮ ಜನ್ಮಾಂತರಗಳಿಂದ ಬಂದಿದ್ದು, ಅನಾದಿ ಕಾಲದಿಂದ ಬಂದಿದ್ದು, ಛೇದ ಅಪರಾತ್ಮನಃ, ಜೀವಾತ್ಮನಿಗೆ ಬಂದಂತಹ ಈ ಸಂಸಾರದ ಗಂಟು ಆವಾಗ ಬಿದ್ದು ಹೋಗುತ್ತೆ, ಕಳಚಿ ಹೋಗುತ್ತೆ. ಇದನ್ನು ಜ್ಞಾನಯೋಗ, ಜ್ಞಾನಯೋಗ ಅಂತ ಕರೆದರು. ಇದೇ ಜ್ಞಾನ ಅಂತ ಸನಕರ ಉಪದೇಶ. ಸ್ತೋತ್ರದಲ್ಲಿ ಭಗವತ್ಪಾದರು ಏನಂದರು, ಹರಿಮಿಡಿಯಲ್ಲಿ ಅಂದರು, ಕ್ಷೇತ್ರಜ್ಞತ್ವಂ ಪ್ರಾಪ್ಯ ವಿಭು ಪಂಚಮುಖೈರ್ಯೋ. ಪಂಚಮುಖ ಅಂದರೆ ಇಂದ್ರಿಯಗಳೈದು, ಅವುಗಳ ಮೂಲಕ ಭುಂಕ್ತೇ ಅಜಸ್ರಂ ಭೋಗ್ಯ ಪದಾರ್ಥಾನ್ ಪ್ರಕೃತಿಸ್ಥ. ತನ್ನ ಶರೀರದಲ್ಲಿ ಇದ್ದುಕೊಂಡು ಎಲ್ಲ ಭೋಗಗಳನ್ನು ಐದು ಇಂದ್ರಗಳ ಮೂಲಕ ಅನುಭವಿಸುವ. ಕ್ಷೇತ್ರೇ ಕ್ಷೇತ್ರೇ ಅಪ್ ಸಿಂಧುವ ದೇಕೋ ಬಹುಧಾಸ್ತೆ. ಚಂದ್ರ ಒಬ್ಬನೇ ಆದರೂ ಕೂಡ ಬೇರೆ ಬೇರೆ ಪಾತ್ರಗಳಲ್ಲಿ ನೀರಿದ್ದರೆ, ಅಥವಾ ಕೊಳವೋ ಇನ್ನೊಂದೋ ಮತ್ತೊಂದೋ ಮೊದಲೊಂದೋ ನೀರಿದ್ದರೆ, ಆಗ ಎಲ್ಲ ನೀರಿನಲ್ಲಿ ಪ್ರತಿಬಿಂಬಗಳನ್ನೇ ಕಾಣಬಹುದಲ್ಲ, ಏನು ತೊಂದರೆ ಇಲ್ವಲ್ಲ. ಹಾಗೆ ನಮ್ಮ ಶರೀರಗಳು, ಶರೀರಗಳ ಸಂಖ್ಯೆ ಇವೆ, ಅದರೊಳಗಿರತಕ್ಕಂಥ ಜೀವಾತ್ಮನು ಅಸಂಖ್ಯೆ ಇದ್ದಾನೆ ಅಂತ ಹೇಳಬಹುದು ಶರೀರವನ್ನು ಇಟ್ಟುಕೊಂಡಷ್ಟೇ. ಚಂದ್ರ ಒಂದೇ ಆದರೂ ಕೂಡ ಬೇರೆ ಬೇರೆ ಪ್ರತಿಬಿಂಬಗಳು ಕಂಡಂತೆ. ಅಂಥ ಸಂಸಾರಧ್ವಾಂತಂ ಹರಿಮೀಡೆ ಅಂತ ಭಗವತ್ಪಾದ, ತಮ್ಮ ಸಂಸಾರಧ್ವಾಂತಂ ಹರಿಮೀಡೆ. ಅದೇ ಹರಿಮೀಡೆಯಲ್ಲಿ ಮುಂದಕ್ಕೆ ಹೇಳ್ತಾರೆ, ಯುಕ್ತ್ಯಾಲೋಡ್ಯ ವ್ಯಾಸ ವಚಾಂಸಿ ಯಾತ್ರ ಹಿ ಲಭ್ಯ. ಭಗವದ್ಗೀತೆಯಲ್ಲಿ ಏನೊಂದು ವ್ಯಾಸರು ಶ್ರೀಕೃಷ್ಣ ಅರ್ಜುನರ ಸಂವಾದವನ್ನು ಶ್ಲೋಕ ರೂಪದಲ್ಲಿ ನಮ್ಗೆ ಕೊಟ್ಟಿದ್ದಾರೋ ಅದನ್ನು ವಿಚಾರ ಮಾಡಿದ್ದೆ. ಆದರೆ ಅಲ್ಲಿ ಏನು ಹೇಳ್ತಾನೆ, ಕ್ಷೇತ್ರ ಕ್ಷೇತ್ರಜ್ಞಯೋ ಏವಂ ಅಂತರಂ ಜ್ಞಾತ್ವ ಅಂತ 13ನೇ ಅಧ್ಯಾಯದಲ್ಲಿ ಕೊನೆಗೆ ಭಗವಂತನ ಮಾತು. ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇವೆರಡರ ಮಧ್ಯೆ ಚೆನ್ನಾಗಿ ವಿವೇಕದಿಂದ ವಿಚಾರ ಮಾಡಿ ತೀರ್ಮಾನ ಯಾರು ಮಾಡ್ತಾನೋ ಅಂತ ಭಗವತ್ಪಾದರು ಹೇಳ್ತಾರೆ. ಕ್ಷೇತ್ರ ಕ್ಷೇತ್ರಜ್ಞಾಂತರ ವಿದ್ಭಿ ಪುರುಷಾಖ್ಯ. ಇದಕ್ಕಿಂತ ಬೇರೆದಾದ ಪುರುಷ ಅಂತ ಯಾರು ಚೆನ್ನಾಗಿ ತಿಳ್ಕೊಳ್ತಾನೋ, ಹೇಗೆ ತಿಳ್ಕೊಳ್ತಾನವ, ಯೋಹಂ ಸೋಸೌ, ಯಾವ ಅವನೇ ನಾನೇ, ವ್ಯತ್ಯಾಸವೇ ಇಲ್ಲ ಅಂತ ಅವನಿಗೆ ಅನುಭವಕ್ಕೆ ಬರುತ್ತೆ. ಅಷ್ಟೇ ಅಲ್ಲ, ಸೋಸ್ಮ್ಯ ಅಹಮೇವ, ಅವ ನಾನೇ ಆಗಿದ್ದೇನೆ ಅನ್ನುವಂಥ ಒಂದು ಅನುಭವ ಬರುತ್ತಲ್ಲ. ಈ ಅನುಭವಕ್ಕೆ ಕಾರಣವಾದಂಥದ್ದು ಆ ಜ್ಞಾನ. ಆ ಅನುಭವಕ್ಕೆ ಬರುವಂಥ ಚೇತನ ಇದೆಯಲ್ಲ, ಅದೇ ಹರಿ. ಅದೇ ಹರಿಯೇ ನಮ್ಮ ಸಂಸಾರದ ದುಃಖವನ್ನು ದೂರ ಮಾಡೋದು. ಅದಕ್ಕಾಗಿ ತಮ್ಮ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ ಅಂತ ಇದೇ ವೇದಾಂತ ವಿಚಾರ. ಸನಕರೇ ಮೊದಲಾದವರು, ಶ್ರೀಕೃಷ್ಣ ಸನಕರು ಎಲ್ಲ ಉಪನಿಷತ್ತುಗಳು ಹೇಳಿದಂಥ ಸಾರವನ್ನು ಭಗವತ್ಪಾದರು ಹರಿಮೀಡೆಯಲ್ಲಿ ಇಷ್ಟೊಂದು ಅದ್ಭುತವಾಗಿ ಸ್ತುತಿ ಮಾಡೋದರ ಮೂಲಕ ಸಮಸ್ತರು ಶ್ರೇಯೋವಂತರಾಗಲಿ ಅಂತ ಕರುಣಿಸಿದ್ದಾರೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ ಸೀತಾಕಾಂತಸ್ಮರಣಂ ಜಯ ಜಯ ರಾಮ.